ಬದಿಯಿಂದ ಹೋಗಿ ಮೊದಲು ಯಾರೇ ಈಗ ಬೊಂಬೈಯಿಂದ ಬರಲಿ ಬೆಂಗಳೂರಿಂದ ಬರಲಿ ಬ್ಯಾಗ್ ಇಟ್ಟವ್ರು ಏನ್ ಮಾಡ್ತಿದ್ರು ಕೇಳಿದ್ರೆ, ಅಮ್ಮನಿಗೊಂದು ಸೀರೆ ತಂದಿದೆ, ಅಪ್ಪನಿಗೊಂದು ಪಂಚೆ ತಂದಿದೆ, ನನ್ನ ತಮ್ಮನಿಗೆ ಮತ್ತೆ ಅಣ್ಣನ ಮಕ್ಕಳಿಗೆಲ್ಲ ಸ್ವೀಟ್ ತಂದಿದೆ, ಬಿಸ್ಕೆಟ್ ತಂದಿದೆ, ಕೊಡುವ ರಿವಾಜ್ ಇದ್ದಿತ್ತು ಮೊದಲೆಲ್ಲ, ಬಿಸ್ಕೆಟ್ ಚಾಕ್ಲೇಟ್ ಎಲ್ಲ. ಈಗ ಹಾಗಲ್ಲ, ದೊಡ್ಡ ಸೊಪ್ಪಿನ ಹೊರಿಕಣ ಬ್ಯಾಗ್ ಹೇಳ್ಸ್ರೆ ಏನ್ ಬಸ್ ಇವರೇ ಬಿಟ್ಟದ್ದ, ಸುಸ್ತಾಯ್ತು ಅಂದ್ರೆ ಟ್ರೈನ್ ಇವರೇ ದುಡ್ಕ ಬಂದ ಕಡಿ ಬ್ಯಾಗ್ ಇಟ್ಟು ಬ್ಯಾಗ್ ಓಪನ್ ಮಾಡೋದು ಕಂಡ್ರೆ ಏನು ದೊಡ್ಡ ಕಲ್ಯಾಣ್ ಜುವೆಲ್ರಿ ಚಿನ್ನ ನೆಕ್ಲೆಸ್ ತಂದು ಗಾಡಿಗೆ ಹಚ್ಚಿತ್ರ ಅಂತ ಕಾಣ್ತು. ಮೊದಲು ಮೊಬೈಲ್ ತೆಗೆದ್ರು, ಕಡಿ ಕಿಡ್ನಿ ಚಾರ್ಜರ್ ತೆಗೆದ್ರು, ಕಡಿ ತದಕ್ಕೆ ಒಂದು ಹೆಡ್ ಫೋನ್ ಸಿಗಿಸ್ಕೊಂಡ್ರೆ ಮನೆ ಮೂಲೆ ಬಂದ್ಕೊಂಡ. ಇವರು ಪರೂರಿಂದ ಎಷ್ಟೊತ್ತಿಗೆ ಬಂದಿರು, ಎಷ್ಟೊತ್ತಿಗೆ ಹೋತರು, ಮತ್ತೆ ಶುರುವಾಯ್ತು. ಬೊಂಬೈಯಿಂದ ಬಂದ್ರೆ ಊರಿಗೆ ಬಂದ್ರು ಕೂಡ ಶುರುವಾಯ್ತು ಭಾಷೆಯೇ ಬದಲು, ಚೆಲ್ ಚೆಲ್ ಚೆಲ್ಲ ಚಿಪ್ಪಟ್ಟ. ಆಗ ಇವರೇ ಶೆಟ್ರ ಹೇಳ್ತಾರಪ್ಪ ಈ ರಾಯಿಗ ತಿಕ್ಕು ಎಂತ ತಿಕ್ಕುದೆ, ನಂಗೆ ಗೊತ್ತಾಯಿಲ್ಲ. ಅಲ್ಲ ನನಗೆ ಅವ್ರನ್ನ ತುಳು ಗೊತ್ತಿಲ್ಲ, ನಾನು ಇದನ್ನ ಹೇಳದ್ದಲ್ಲ. ಅವ್ರು ಹೇಳ ಚೆಲ್ ಚೆಲ್ ಎಂತ ಚೆಲ್ಲೆ ಕಾರ ಮಹಪತ್ನ ಐವತ್ತು ಸರಿ ಹೇಳ್ರಿ, ನಾವು ಕೂತದ್ದೆ ಚೆಲ್ ಆಯ್ತಾ ಕಾಣ್ತ ಇದ್ರಾಗಲಿ. ನಾನು ಇಲ್ಲೂ ಕೊಟ್ಟಿದ್ದೇನೆ ಇವ್ರಿಗೆ, ಊರು ಬಿಟ್ಟರು ಕೂಡಲೇ ಭಾಷೆ ಬದಲಾಗ್ತಿಲ್ಲ. ಊರು ಇಲ್ಲಿ ಬೇಕಾದ ಯಾವುದು ಇಲ್ಲಿ ನಮಗೆ ಒಂದು ಸಂಪರ್ಕಕ್ಕೆ ಬೇಕೋ ಬಿಸ್ನೆಸ್ಗೆ ಬೇಕೋ ಈ ಭಾಷೆನೇ ಬಳಸ್ಕೊಂಬ. ಅಲ್ಲಿ ಬಂದ್ರೆ ಕೂಡ ನಮ್ಮ ಭಾಷೆಯನ್ನು ಬಳಸ್ಕೊಂಡ್ರು ಕೂಡ ನಾವು ಯಾವತ್ತೂ ಕಡಿಮೆ ಆಗ್ತಿಲ್ಲ. ನಮ್ಮ ಭಾಷೆ ಯಾವ್ದು ತುಳು ಇರಲಿ, ಕುಂದಾಪುರ ಕನ್ನಡ ಇರಲಿ, ಯಾವ ಕನ್ನಡ ಇರಲಿ, ನಮ್ಮೂರಿಗೆ ಹೋದಾಗ ಅದನ್ನೇ ಬಳಸ್ಕೊಳ್ಳೋ ನಾವು, ಅದನ್ನ ಬಿಟ್ಟು ಬೇರೆ ಏನೋ ಮಾತಾಡುವುದಲ್ಲ. ಆ ಭಾಷೆ ನಮಗೆ ಅನ್ನ ಹಾಕೋದು. ಹೀಗೆ ಪತ್ತಿನ ಕೆಲವರು ಮನೆಗೆಲ್ಲ ಹೊರಮೇಲೆ ಏನೇನೂ ಇರಲಿ, ಮೊದಲೆಲ್ಲ ಮನೆಗೆಲ್ಲ ಹೊರಮೇಲೆ ಎಷ್ಟು ಸಾಮಾನು ಬೇಕು, ಒಂದು ಮನೆಯೊಳಗೆ ಅಳಗಿ ಮಡಕಿ ಇರುಕಿ ಚಿಪ್ಪು ಚ್ವಾರಿ ಚೆಂಬು ಚೆರ್ಗಿ ಕಡುಕಲು ವರ್ಗಲು ಕಿರ್ಗಲು ಗೆರ್ಸಿ ಮಣ್ಣು ಎರ್ಗಿ ಹಾರಿ ಗೋರಿ ಗೆರ್ಸಿ ಗೊರ್ಬು ತುಳುಕ ಎಷ್ಟು ಬೇಕು. ಈ ಐಟಮ್ ಎಲ್ಲ ಕೆಲವು ಅರ್ಥ ಆಗುದಿಲ್ಲ ಏನೋ, ಯಾಕಂದ್ರೆ ಅದಿಲ್ಲ ಈಗ, ಅವೆಲ್ಲ ಮೊಬೈಲ್ ಒಳಗೆ ಇತ್ತು ಅಷ್ಟೇ. ಎಷ್ಟು ಐಟಮ್ ಬೇಕು ಒಂದು ಮನೆಯೊಳಗೆ ಹೊರಮೇಲೆ, ಮನೆಗೆ ಹೋಗೋದು ಹಿಂಗೆ ಹೋಗುದು. ಯಾಕಂದ್ರೆ ಮನೆ ನಾವು ಸಾಧಾರಣ ಮನುಷ್ಯ ಇದುವರೆ 6 ಫೀಟ್ ಇದ್ರು ಕೂಡ ಮನೆ ಬಾಗಿಲು 3.5 ಫೀಟ್, ಯಾಕೆಂದ್ರೆ ಗೃಹಲಕ್ಷ್ಮಿ ಅಂತ ಹೇಳಿ ಗೃಹಲಕ್ಷ್ಮಿಗೆ ತಲೆ ಕೆಳಗೆ ಮಾಡಿ ಹೋಗ್ಬೇಕು ಅನ್ನೋದಕ್ಕಾಗಿ ಮನೆ ದಾರಂದಗಳು ಕೆಳಗಿರ್ತೈತಿ. ಈಗ ಹಾಗಲ್ಲ, ಚಪ್ಪಲಿ ಬೂಟ್ಸ್ ಎಲ್ಲ ಹಾಕೊಂಡು 8 ಫೀಟ್ ಆಗಿ ಹಿಂಗೆ ಹೋಗ್ತದೆ ಹುಲಿ ಹೋದ ಮನೆ ಬಾಗಿಲೇ ಹೆಚ್ಚಾಗ್ತದೆ. ಮತ್ತೆ ಎಷ್ಟೊತ್ತಿ ಮಂಡಿ ಹೊಡೆದ್ರೆ ರಕ್ತ ಬತ್ತಂದಿಲ್ಲ, ಹೋ ಪತ್ತಿನ ಮೊಬೈಲ್ ಬಪ್ಪತ್ತಿನ ಮೊಬೈಲ್ ಠಣಾಲನ್ನು ಹೊಡೆದ್ರೆ ಅಂತ ಮನಸ್ಸಿನ ಅದಕ್ಕೆ ಮನೆಯೇ ಎರಿಸಿಬಿಡು ಎಂತ ಚಂದ. ಆ ಸಿಸ್ಟಮೇ ಇಲ್ಲ, ಯಾರ ಮನೆಗೆ ಏನು ಯಾರು ಎಲ್ಲಿದ್ರು ಅಂತ ಗೊತ್ತಾಗುದಿಲ್ಲ. ಮನೆ ಒಳಗೆ ಅವ್ರನ್ನೇ ಹೊತ್ಕೊಂಡು ಯಾಚಿ ಮನೆಗಿಳಿ, ಮನೆ ಕಟ್ಟೋದು ಹಂಗಾಯ್ತು ಹಿಂಗಾಯ್ತು ವಾಸ್ತು ಕಡೆಗೆ ಅವ್ರವ್ರೊಳಗೆ ಸಂಬಂಧಗಳು ಸರಿ ಇರುವುದಿಲ್ಲ. ಯಾಕಂದ್ರೆ ಬರೇ ಮೊಬೈಲಲ್ಲಿ ಬಿದ್ದರೆ ಯಾರು ಪ್ರೀತಿಯಿಂದ ಮಾತಾಡೋ ಸಾಧ್ಯ ಆಗತ್ತೆ. ಆಮೇಲೆ ವಾಸ್ತು ಸರಿ ಇಲ್ಲ, ವಾಸ್ತು ಸರಿ ಇಲ್ಲ, ವಾಸ್ತು ಸರಿ ಇಲ್ಲ, ಅಲ್ಲಿ ಕೇಳ್ಕೊಂಬನಿ ಇಲ್ಲಿ ಕೇಳ್ಕೊಂಬನಿ ಏನಿಲ್ಲ. ಮನೆ ಹೊರಗಿದ್ದದೊಂದು ಟಾಯ್ಲೆಟನ್ನು ಒಳಗೆ ಹಾಕಿ, ಹೊಸ ಮನೆ ಕಟ್ಟುವಾಗ ಮನೆ ಒಳಗಿದ್ದ ದೇವ್ರ ಕೋಣೆನ ಹೊರಗೆ ಹಾಕ್ರೆ, ಮತ್ತು ವಾಸ್ತು ಎಲ್ಲಿ ಕಡೆ ಕೇಳೋದು ಅಲ್ಲಿ ಹಾಗೆ ಸರಿ ಇಲ್ಲ ಹೀಗೆ ಸರಿ ಇಲ್ಲ ಅಲ್ಲೆಲ್ಲೋ ಕೇಳಿದ್ರೆ ನಿಮ್ಮ ಮನೆಯ ನಾಗನ ಉಪದ್ರ, ನಿಮ್ಮ ಮನೆಯಲ್ಲಿ ನಾಗನ ನೆಡಿ, ನಾಗನ ನೆಡಿ ಅಂದ್ರೆ ಏನ್ ಮಾಡ್ಬೇಕು, ಮನೆ ಕಿತ್ತ ಆಚಿ ಹಾಕಕ್ ಹಾಂಗಲ್ಲ. ವಿಜಯ ಬ್ಯಾಂಕ್ ಲೋನ್ ಇತ್ತ, ನಾ ಸಿಮೆಂಟ್ ಪೈಪ್ ಹಾಕಿ ಅಲ್ಲೇ ನಾಗ ಹೋಯ್ಲಿ ಅಂತ. ಅಲ್ಲಲ್ಲ ಯಾರು ಕಟ್ಟುದು, ಯಾರು ಮಾಸೇಶನ ಅಲ್ಲ ಯಾರಪ್ಪ, ಮೊದಲೇ ಜಾಗೃತಿ ಮಾಡ್ಕೊಂಡು ಆಮೇಲೆ ಅದನ್ನು ಹಾಗಲ್ಲ ಹೀಗಲ್ಲ ಯಾವುದನ್ನೂ ಪ್ರಶ್ನೆ ಮಾಡೋದು, ಆಧ್ಯಾತ್ಮಿಕದ ಪ್ರಶ್ನೆ ಧಾರ್ಮಿಕ ಪ್ರಶ್ನೆ ಅದನ್ನು ಮಾಡುವ ಮೊದಲೇ ನಾವು ಆಲೋಚನೆ ಮಾಡ್ಕೊಳ್ಬೇಕು, ನಮ್ಮ ತನ ನಾವು ಉಳಿಸ್ಕೊಳ್ಬೇಕೆಲ್ಲರೂ, ಆಮೇಲೆ ಅದನ್ನು ಚಿಂತೆ ಮಾಡುವಂಥದ್ದು ಅಂಥದ್ರಲ್ಲಿ ಮನೆ. ಆದರೆ ಆ ಕಾಲದಲ್ಲಿ ಇದ್ದಂಥ ಸಂಬಂಧಗಳು ಈ ಕಾಲದಲ್ಲಿ ಮನೆಯಲ್ಲಿ ಸಿಗುವುದಿಲ್ಲ. ಯಾಕೆ ಕೇಳಿದರೆ ಮೊಬೈಲಿಂದ ಆಗಿಬಿಟ್ರೆ ಮತ್ತೇನು ಅಲ್ಲ, ನೆನ್ಪಿಟ್ಕೊಳ್ಳಿ ಮೊಬೈಲಿನ ಬಗ್ಗೆ ಆಮೇಲೆ ಮಾತಾಡುವ ಬೇಕಾದ್ರೆ, ಮಾತಾಡ್ತಾ ಹೋದರೆ ಮೊಬೈಲಿನ ವಿಚಾರವು ಮತ್ತೊಂದು ವಿಚಾರವು ಬಹಳಷ್ಟು ಸಿಗ್ತದೆ. ಆದರೆ ಸೆಕೆಂಡ್ ಟ್ರಿಪ್